ಅತ್ಯಂತ ಸಹೃದಯಿ ಮೃದು ಸ್ವಭಾವದ ಪುನೀತ್ ಸ್ಯಾಂಡಲ್ವುಡ್ನ ಪವರ್ ಸ್ಟಾರ್ ಎಂದೇ ಫೇಮ್ ಹೊಂದಿದ ಪುನೀತ್ ರಾಜ್ಕುಮಾರ್ ಹುಟ್ಟಿದ್ದು 17 ಮಾರ್ಚ್ 1975 ಚೆನ್ನೈನಲ್ಲಿ. ಪುನೀತ್ ನಟರಷ್ಟೇ ಅಲ್ಲ, ನಿರ್ಮಾಪಕರು ಸಂಗೀತಕಾರರು ಕೂಡ ಹೌದು. ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಅಶ್ವಿನಿ ರೇವಂತ್. 1976 ತೆರೆ ಕಂಡ ಪ್ರೇಮದ ಕಾಣಿಕೆ ಚಿತ್ರದಲ್ಲಿ ಬಾಲನಟರಾಗಿ ಪುನೀತ್ ಅಭಿನಯಿಸಿದ್ರು. ನಂತರದಲ್ಲಿ 1977 ತೆರೆ ಕಂಡ ಸನಾದಿ ಅಪ್ಪಣ್ಣ ಸಿನಿಮಾದಲ್ಲೂ ಕೂಡ ಅಭಿನಯಿಸಿದ್ರು. 1 ವರ್ಷದ ಮಗುವಿದ್ದಾಗ ತಾಯಿಗೆ ತಕ್ಕ ಮಗ. 1978 ಬಿಡುಗಡೆಗೊಂಡಂತಹ ಈ ಚಿತ್ರದಲ್ಲೂ ಕೂಡ ಪುನೀತ್ ಅವರು ತಮ್ಮ ಅಭಿನಯವನ್ನ ತೋರಿದ್ರು. 1980 ವಸಂತ ಗೀತ ಸಿನಿಮಾದಲ್ಲಿ ಕೂಡ ತಮ್ಮ ನಟನೆಯನ್ನ ತೋರಿದ್ರು ಅಪ್ಪು. 1981 ಭೂಮಿಗೆ ಬಂದ ಭಗವಂತ ಸಿನಿಮಾದಲ್ಲಿ ಕೃಷ್ಣನ ಪಾತ್ರ ಮಾಡಿದ್ದ ಪುನೀತ್. ತಂದೆ ರಾಜ್ಕುಮಾರ್ ಜೊತೆಗೆ 1982 ಚಲಿಸುವ ಮೋಡಗಳು ಮತ್ತು ಹೊಸ ಬೆಳಕು ಚಿತ್ರದಲ್ಲಿ ಪುನೀತ್ ಅಭಿನಯ. ಪುನೀತ್ ರಾಜ್ಕುಮಾರ್ ಅವರಿಗೆ 1983 ಬೆಸ್ಟ್ ಚೈಲ್ಡ್ ಆಕ್ಟರ್ ಅವಾರ್ಡ್ ಕೂಡ ಸಿಕ್ಕಿತ್ತು. 2 ನಕ್ಷತ್ರಗಳು ಸಿನಿಮಾದಲ್ಲಿ ಬಾಲನಟನೆಗೆ ಮತ್ತೊಮ್ಮೆ ಬೆಸ್ಟ್ ಚೈಲ್ಡ್ ಆಕ್ಟರ್ ಅವಾರ್ಡ್ ಕೂಡ ಸಿಕ್ತು ಅಂದ್ರೆ ಅದು ತಪ್ಪಾಗಲಾರದು. 1985 ತೆರೆ ಕಂಡ ಬೆಟ್ಟದ ಹೂವು ಸಿನಿಮಾ ಬಾಲನಟನಾಗಿ ಪುನೀತ್ಗೆ ಬಿಗ್ ಬ್ರೇಕ್ ನೀಡಿತ್ತು. ಪುನೀತ್ಗೆ 33ನೇ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ನಲ್ಲಿ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅವಾರ್ಡ್ ಕೂಡ ಸಿಕ್ತು ಅಂತಲೇ ಹೇಳ್ಬೋದು. 1988 ಶಿವ ಮೆಚ್ಚಿದ ಕಣ್ಣಪ್ಪ ಸಿನಿಮಾದಲ್ಲಿ ಅದ್ಭುತ ಅಭಿನಯ ನಮ್ಮ ಯುವರತ್ನಂದು. ಪುನೀತ್ ಬಾಲನಟನಾಗಿ ನಟಿಸಿದ ಕೊನೆಯ ಚಿತ್ರ 1989 ತೆರೆ ಕಂಡ ಪರಶುರಾಮ. ಪೂರ್ಣ ನಾಯಕ ನಟನಾಗಿ 2002 ಚಿತ್ರರಂಗಕ್ಕೆ ಪಾದಾರ್ಪಣೆ. ಅಪ್ಪು ಚಿತ್ರದ ಮೂಲಕ ಚಿತ್ರರಂಗಕ್ಕೆ ನಾಯಕ ನಟನಾಗಿ ಎಂಟ್ರಿ ಕೊಟ್ರು ನಮ್ಮ ಪುನೀತ್. 2003 ತೆರೆ ಕಂಡ ಅಭಿ ಮ್ಯೂಸಿಕಲ್ ಹಿಟ್. ಡ್ಯಾನ್ಸ್ ಮಾಡೋದ್ರಲ್ಲಿ ಕನ್ನಡದ ಪ್ರಭುದೇವ ಎಂದೇ ಖ್ಯಾತಿ. ವೀರ ಕನ್ನಡಿಗ ಚಿತ್ರದಲ್ಲಿ ಪುನೀತ್ ಡಬಲ್ ರೋಲ್. ಮೌರ್ಯ ಚಿತ್ರದ ಡೇರಿಂಗ್ ನಟನೆಗೆ ಚಿತ್ರರಂಗ ಫಿದಾ ಆಗಿತ್ತು. 2005 ಆಕಾಶ್ ಮತ್ತು ನಮ್ಮ ಬಸವ ರೊಮ್ಯಾಂಟಿಕ್ ಹಿಟ್ ಮೂವಿ. 2006 ತೆರೆ ಕಂಡ ಅಜಯ್ ಸಿನಿಮಾ ಪವರ್ಫುಲ್ ಹಿಟ್ ಆಗಿತ್ತು. ಪುನೀತ್ ರಾಜ್ಕುಮಾರ್ ನಿರ್ಮಾಣದಲ್ಲಿ ಮೊದಲ ಸಿನಿಮಾ ಅರಸು. ಅರಸು ಸಿನಿಮಾ ನಟನೆಗೆ ಅತ್ಯುತ್ತಮ ನಾಯಕ ನಟ ಅವಾರ್ಡ್ ಕೂಡ ಸಿಕ್ಕಿತ್ತು. 2006 ಮಿಲನ ಮ್ಯೂಸಿಕಲ್ ಫ್ಯಾಮಿಲಿ ಹಿಟ್. 2008 ಬಿಂದಾಸ್ ಸಿನಿಮಾ ಬಿಂದಾಸ್ ಹಿಟ್ ಆಗಿತ್ತು. ಇಷ್ಟೆಲ್ಲ ಹಿಟ್ ಸಿನಿಮಾಗಳನ್ನ ಕೊಟ್ಟಂತಹ ನಮ್ಮ ಪುನೀತ್ ರಾಜ್ಕುಮಾರ್ಗೆ ಲಭಿಸಿದಂತಹ ಪ್ರಶಸ್ತಿಗಳು 1985 ಅತ್ಯುತ್ತಮ ಬಾಲನಟ ಬೆಟ್ಟದ ಹೂ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ದೊರಕಿತ್ತು. ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಅತ್ಯುತ್ತಮ ಬಾಲನಟ 2 ನಕ್ಷತ್ರಗಳು 1983-84. ಇನ್ನು 2007-08 ಅತ್ಯುತ್ತಮ ನಟ ಅಂತ ಮಿಲನ ಸಿನಿಮಾಗೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಕೂಡ ಬಂತು. 2010-11 ಅತ್ಯುತ್ತಮ ನಟ ಜಾಕಿ ಸಿನಿಮಾಗೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ. ಕರ್ನಾಟಕ ಫಿಲ್ಮ್ ಫೇರ್ ಪ್ರಶಸ್ತಿ ಅತ್ಯುತ್ತಮ ನಟ ಅರಸು ಚಿತ್ರಕ್ಕೆ. ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಅತ್ಯುತ್ತಮ ನಟ ಹುಡುಗರು ಸಿನಿಮಾಗೆ. ದಕ್ಷಿಣ ಭಾರತದ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಅತ್ಯುತ್ತಮ ನಟ ಅಣ್ಣಾ ಬಾಂಡ್ ಸಿನಿಮಾಗೆ. ಇಷ್ಟೆಲ್ಲಾ ಸಿನಿಮಾಗಳನ್ನ ಮಾಡಿ ಪ್ರಶಸ್ತಿಯನ್ನ ಪಡೆದಂತ ಅಪ್ಪು ಒಂದು ಸಿನಿಮಾಗೆ ಬಣ್ಣ ಹಚ್ಚಿದರೆ ಅಲ್ಲಿ ಸಾವಿರಾರು ಮಕ್ಕಳ ಹೊಟ್ಟೆ ತುಂಬುತ್ತಿತ್ತು. ಅಪ್ಪು ನಟಿಸಿದ ಸಿನಿಮಾಗಳಿಂದ ಬಂದಂತಹ ಹಣದಿಂದ 50% ಬಡ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಹೊಟ್ಟೆ ಹಸಿವನ್ನ ತಣಿಸುವ ಕಾರ್ಯಕ್ಕೆ ಉಪಯೋಗಿಸ್ತಾ ಇದ್ರು. ಈ ರೀತಿಯ ಮನುಕುಲದ ಕರ್ಣನಾದ ಈ ಧೀಮಂತ ಮೇರು ನಟ 26 ಅನಾಥಾಶ್ರಮ, 45 ಉಚಿತ ಶಾಲೆಗಳು, 16 ವೃದ್ಧಾಶ್ರಮ, 19 ಗೋಶಾಲೆ, ಅಷ್ಟೇ ಅಲ್ಲ 1800 ಬಡ ಮಕ್ಕಳ ಸಂಪೂರ್ಣ ಉಚಿತ ಶಿಕ್ಷಣ ಹಾಗೂ ಮೈಸೂರಿನ ಶಕ್ತಿಧಾಮ ಹೆಸರಿನಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ವ್ಯವಸ್ಥೆ. ಇಷ್ಟೆಲ್ಲ ಒಳ್ಳೆಯ ಕೆಲಸ ಮಾಡಿದ ಈ ಧೀಮಂತನ ಸಾವು ನಿಜಕ್ಕೂ ಅನ್ಯಾಯದ ಸಾವು. ಮತ್ತಾರು ಇವರ ಸ್ಥಾನ ತುಂಬಲು ಸಾಧ್ಯವೇ ಇಲ್ಲ. ಹೇ ಯುವರತ್ನ, ನಿನಗ್ಯಾರೂ ಸಾಟಿ ಇಲ್ಲ. ಈ ಕನ್ನಡ ಮಣ್ಣಲ್ಲಿ ಮತ್ತೆ ಹುಟ್ಟಿಬಾ ಎಂಬುದೊಂದೇ ಜನತೆಯ ಹರಕೆ. ನಿನಗೆಂದೂ ಸೋಲಿಲ್ಲ, ನೀನೆಂದೂ ಸತ್ತಿಲ್ಲ. ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ. ನೀ ಬಿಟ್ಟು ಹೋದ ನಿನ್ನ ನಗುವೆ ನಮ್ಮೆಲ್ಲರ ನೆನಪು, ಚಿರ ನೆನಪು.
ಜನ್ಮಪೂರ್ತಿ ಬಡವರ ಸೇವೆಗೆ ಸಹಾಯ ಹಸ್ತ ಚಾಚುತ್ತಾ ಎಲ್ಲರನ್ನೂ ಪ್ರೀತಿಯಿಂದ ಕಾಣುತ್ತಿದ್ದ ಮನುಕುಲದ ಕೀರ್ತಿ ಪತಾಕೆ ಶುಕ್ರವಾರದಂದು ಕಳಚಿ ಕತ್ತಲೆಯ ದಿನವನ್ನಾಗಿಸಿದ ವಿಧಿಗೊಂದು ನಮ್ಮ ಧಿಕ್ಕಾರ. ಹೇ ದಯೆ ಇಲ್ಲದ ದುರ್ವಿಧಿಯೇ, ನೀನೆಷ್ಟು ಕ್ರೂರಿ ಅನ್ನೋದನ್ನ ಮತ್ತೆ ಸಾಬೀತು ಮಾಡಿದೀಯ. ನಿನಗೆಂದೆಂದು ಧಿಕ್ಕಾರ ಘೋಷಣೆಯೇ ಮೊಳಗಲಿ. Thank you.